ಹಾಯ್ ಫ್ರೆಂಡ್ಸ್ ಆಫೀಸರ್ ಅಡ್ಡದಿಂದ ನಾನು ನಿಮ್ಮ ಭರತ್ ಸಿಎನ್ ಮಾತಾಡ್ತಾ ಇರುವಂತದ್ದು ಇವತ್ತು ಒಂದು ವಿಶೇಷವಾದಂತಹ ವಿಡಿಯೋವನ್ನು ನಾವು ಮಾಡ್ತಾ ಇದೀವಿ ಅದೇನಪ್ಪಾ ಅಂತಂದ್ರೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬರಿತಾ ಇರುವಂತವ್ರು ಆಮೇಲೆ ಈಗಾಗಲೇ ಡಿಗ್ರಿ ಒಳಗಡೆ ಪಿ ಯು ಸಿ ಒಳಗಡೆ ಇದ್ಕೊಂಡು ಮುಂದಿನ ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬರೆಯುವಂಥವ್ರು ಬಹಳಷ್ಟು ಜನರಿಗೆ ಒಂದು ಕಾಮನ್ ಆದಂತ ಕ್ವಶನ್ ಇದೆ ಅದೇನಪ್ಪ ಅಂತಂದ್ರೆ ಕರೆಂಟ್ ಅಫೇರ್ಸ್ ಹೆಂಗೆ ಓದೋದು ಅದರಲ್ಲಿನೂ ಇತ್ತೀಚಿನ ದಿನಗಳಲ್ಲಿ ಈ ಕರೆಂಟ್ ಅಫೇರ್ಸ್ ದಿಂದ ಬರುವಂತ ಕ್ವಶನ್ಗಳು ಜಾಸ್ತಿ ಆಗ್ತಾ ಇದ್ರು ಕ್ವಾಲಿಟಿ ತಗೊಂಡ್ರೆ ಕರೆಂಟ್ ಅಫೇರ್ಸು ಜಿಯೋಗ್ರಫಿ ತಗೊಂಡ್ರೆ ಕರೆಂಟ್ ಅಫೇರ್ಸು ಹಿಸ್ಟ್ರಿ ತಗೊಂಡ್ರು ಕರೆಂಟ್ ಅಫೇರ್ಸ್ ಕೇಳ್ತಾ ಇದನ್ನ ಆಮೇಲೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಪ್ಯೂವರ್ಲಿ ಕರೆಂಟ್ ಅಫೇರ್ಸು ಕೆ ಎಸ್ ಐ ಎಸ್ ಮೇನ್ ಸೆಲ್ ಕರೆಂಟ್ ಅಫೇರ್ಸು ಎಸ್ ಐ ಎಸ್ ಐದೊಳಗಡೆ ಕರೆಂಟ್ ಅಫೇರ್ಸ್ ಎಲ್ಲಾ ಕಡೆ ಕರೆಂಟ್ ಅಫೇರ್ಸ್ ಹೋಗ್ಬಿಟ್ಟಿದೆ ಸೊ ಹಿಂಗಾಗಿ ಕರೆಂಟ್ ಅಫೇರ್ಸ್ ಅನ್ನ ಹೆಂಗ್ ಓದ್ಬೇಕು ಇದಕ್ಕೆ ಒಂದು ಸ್ಟ್ರಾಟಜಿಯನ್ನ ನಾವು ಮಾಡ್ಕೋಬೇಕು ಅದಕ್ಕಾಗಿ ಒಂದು ವಿಡಿಯೋ ಮಾಡ್ರಿ ಅಂತೇಳಿ ಬಹಳಷ್ಟು ಸಾವಿರಾರು ಜನ ವಿದ್ಯಾರ್ಥಿಗಳ ಒಂದು ಕೋರಿಕೆಯ ಮೇಲೆ ಈ ಒಂದು ವಿಡಿಯೋವನ್ನ ನಾವಿಲ್ಲಿ ಮಾಡ್ತಾ ಇರುವಂತದ್ದು ಆದ್ರೆ ಒಂದು ಒಂದೇ ವಿಡಿಯೋದೊಳಗಡೆ ಎಲ್ಲಾ ಮಾಹಿತಿಯನ್ನ ಒಂದೇ ಕಡೆ ಹೇಳಕ್ ಆಗೋದಿಲ್ಲ ಅದಕ್ ನಾನು ಏನ್ ಮಾಡಿದ್ದೀನಿ ಅಂತಂದ್ರೆ ಒಂದು ಪ್ಲಾನ್ ಮಾಡ್ಕೊಂಡು ಇದನ್ನೊಂದು ಮೂರು ಪಾರ್ಟ್ ಆಗಿ ಮೂರು ಸಿರೀಸ್ ಆಗಿ ಇದನ್ನ ಮಾಡಿರುವಂತದ್ದು ಭಾಗ ಒಂದು ಭಾಗ ಎರಡು ಭಾಗ ಮೂರು ಇಲ್ಲಿ ನಾನ್ ನಿಮ್ಗೆ ಹೇಳ್ತೀನಿ ಪಾರ್ಟ್ ಒನ್ ಒಳಗಡೆ ಅಂದ್ರೆ ಈಗ ಸದ್ಯ ನಾನು ಏನ್ ವಿಡಿಯೋ ಮಾಡ್ತಾ ಇದ್ದೀನಲ್ಲ ಈ ವಿಡಿಯೋದೊಳಗಡೆ ಏನಿರ್ತೈತೆ ಅಂದ್ರೆ ಪ್ರಚಲಿತ ವಿದ್ಯಮಾನಗಳ ಪ್ರಾಮುಖ್ಯತೆ ಏನ್ ಯಾಕೆ ಓದಬೇಕು ಯಾವ ದಿನಪತ್ರಿಕೆಗಳನ್ನ ಓದ್ಬೇಕು ಎಲ್ಲಿಂದ ಎಲ್ಲಿವರೆಗೆ ಓದಬೇಕು ಯಾವ ರೀತಿ ಅದನ್ನ ಓದ್ಬೇಕು ಇದೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ಸಿಕ್ತ ಇದಾದ್ಮೇಲೆ ಎರಡನೇ ಭಾಗ ಬರ್ತೈತಿ ನಾಳೆ ಅಥವಾ ನಾಡಿದ್ದ ಎರಡು ದಿವಸದೊಳಗಡೆ ಎರಡನೇ ಭಾಗ ಬರ್ತೈತಿ ಸೆಕೆಂಡ್ ಸಿರೀಸ್ ಅದ್ರೊಳಗಡೆ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಈ ದಿನಪತ್ರಿಕೆಗಳನ್ನ ವಿಷಯವಾರು ಹೆಂಗ್ ಓದ್ಬೇಕು ಮತ್ತದನ್ನ ಯಾವ ರೀತಿ ನೋಟ್ಸ್ ಮಾಡ್ಕೋಬೇಕು ಬಹಳ ಇಂಪಾರ್ಟೆಂಟ್ ಎಷ್ಟೋ ಜನ ಓದ್ತಾರ ನೋಟ್ಸ್ ಮಾಡ್ಕೊಳ್ಳೋದಿಲ್ಲ ಎಷ್ಟೋ ಜನ ಓದ್ತಾರ ಅದ್ರ ಹಿಂದೆ ಬ್ಯಾಕ್ ಗ್ರೌಂಡ್ ಸರ್ಚ್ ಮಾಡೋದಿಲ್ಲ ಬಹಳಷ್ಟು ಮಿಸ್ಟೇಕ್ಸ್ ಗಳನ್ನ ನಾವು ಮಾಡ್ತಾ ಹೋಗ್ತಿವಿ ಸೊ ಹಿಂಗಾಗಿ ಅದನ್ನ ನಾವು ಮಾಡಲೇಬೇಕು ಅದನ್ನ ನಾವು ಎರಡನೇ ಭಾಗದೊಳಗಡೆ ನೋಡ್ತೀವಿ ಈ ಎರಡೂ ಭಾಗ ನೋಡಿದ ಮೇಲೆ ಮೂರನೇ ಭಾಗದೊಳಗಡೆ ನಾನು ಏನ್ ಮಾಡ್ತೀನಿ ಬಹುಶಃ ಈ ವಾರದ ಎಂಡಿಗೆ ಆ ವಿಡಿಯೋ ಬರ್ತದೆ ಅವತ್ತಿನ ಪೇಪರ್ ಅನ್ನೇ ತಗೊಂಡು ನಾನು ಬರ್ತೀನಿ ಅವತ್ತಿಂದೆ ಒಂದು ಕನ್ನಡ ಪೇಪರು ಮತ್ತೆ ಹಿಂದ ನಮ್ಮ ಇಂಗ್ಲಿಷ್ ನ್ಯೂಸ್ ಪೇಪರ್ ಒಂದು ನಮ್ಮ ಕನ್ನಡ ನ್ಯೂಸ್ ಪೇಪರ್ ಇನ್ನೊಂದು ಇಂಗ್ಲೀಷ್ ನ್ಯೂಸ್ ಪೇಪರ್ ತಗೊಂಡು ಅವತ್ತಿನ ಪೇಪರ್ನಾಗ ಏನೇನು ನ್ಯೂಸ್ ಬಂದವ ಯಾವ್ದನ್ನ ಕವರ್ ಮಾಡ್ಬೇಕು ಅದನ್ನ ರಿಯಲ್ ಟೈಮ್ ಎಕ್ಸಾಂಪಲ್ ಅನ್ನ ಹೇಳ್ತೀನಿ ನಾನು ಯಾಕಂದ್ರೆ ಬರೀ ಅದನ್ನ ಓದ್ರಿ ಇದನ್ನ ಓದ್ರಿ ಅಂತಲ್ಲ ಒಂದು ದಿವಸದ ಪೇಪರ್ ಅನ್ನ ಲೈವ್ ಆಗಿ ತಗೊಂಡು ಡಿಸ್ಕಶನ್ ಮಾಡಿದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ಒಂದು ಐಡಿಯಾ ಬರ್ತೈತೆ ಅನ್ನೋದು ನನ್ನ ಒಂದು ಭಾವನೆ ಹಿಂಗಾಗಿ ಈ ಕರೆಂಟ್ ಅಫೇರ್ಸ್ ಅನ್ನ ಹೆಂಗ್ ಓದಬೇಕು ಹೆಂಗ್ ಸ್ಟ್ರಾಟಜಿಕಲಿ ಕರೆಕ್ಟ್ ಸ್ಮಾರ್ಟ್ ಪ್ಲಾನ್ ಮಾಡ್ಕೋಬೇಕು ಅನ್ನೋದನ್ನ ಮೂರು ವಿಡಿಯೋದೊಳಗಡೆ ನಾನಿಲ್ಲಿ ಹೇಳ್ತೇನೆ ಇದು ಪಾರ್ಟ್ ಒನ್ ಇದಾದ್ಮೇಲೆ ಪಾರ್ಟ್ ಟು ಪಾರ್ಟ್ ತ್ರೀ ಬರ್ತದೆ ಅದರನ್ನ ನೀವು ಮಿಸ್ ಮಾಡಲೇಬಾರ ಅದ್ರಾಗ ಏನೇನ್ ಇರ್ತೈತೆ ಅಂತ ನಾನು ಈಗಾಗ್ಲೇ ಹೇಳಿದೀನಿ ಶುರು ಮಾಡೋಕ್ಕಿಂತ ಪೂರ್ವ ಭಾಗದೊಳಗಡೆ ಆಫೀಸರ್ಸ್ ಅಡ್ಡ ಯೂಟ್ಯೂಬ್ ಮತ್ತೆ ಟೆಲಿಗ್ರಾಮ್ ಚಾನೆಲ್ ಯಾರು ಜಾಯಿನ್ ಆಗಿಲ್ಲ ಇಮ್ಮಿಡಿಯೆಟ್ಲಿ ಜಾಯಿನ್ ಆಗಕ್ ಸಾಧ್ಯ ಆಗಿರ್ಬೇಕು ಸೊ ಇಲ್ಲಿ ಪ್ರಚಲಿತ ವಿದ್ಯಮಾನಗಳು ಮತ್ತೆ ಸಾಕಷ್ಟು ಸ್ಟ್ರಾಟಜಿ ವಿಡಿಯೋಗಳು ಕ್ವಶನ್ ಪೇಪರ್ ಅನಾಲಿಸಿಸ್ಗಳು ಇವೆಲ್ಲ ಬರ್ತಾ ಇರುವಂತದ್ದು ಇಲ್ಲಿ ನೋಡ್ ಫಸ್ಟ್ ಒಂದು ಡೋಂಟ್ ನೆಗ್ಲೆಕ್ಟ್ ದಿ ಪೇಪರ್ ರೀಡಿಂಗ್ ಪೇಪರ್ ರೀಡಿಂಗ್ ಅನ್ನೋದೇನಿದೆ ಅಲ್ಲ ಇದನ್ನ ಯಾವುದೇ ಕಾರಣಕ್ಕೂ ನೀವು ನೆಗ್ಲೆಕ್ಟ್ ಮಾಡಬಾರ್ದು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಕ್ವಶನ್ ಪೇಪರ್ಗಳಲ್ಲಿ ಈ ಒಂದು ಕರೆಂಟ್ ಅಫೇರ್ಸ್ ಕ್ವಶನ್ಗಳು ಹೆಚ್ಚಾಗ್ತಾ ಇದಾವೆ ಅವುಗಳ ಕ್ವಶನ್ ಹೆಚ್ಚಾದಂಗೆ ನಾವು ಕಟ್ ಆಫ್ ಅನ್ನ ದಾಟಬೇಕಂದ್ರೆ ಕರೆಂಟ್ ಅಫೇರ್ಸ್ ನೆಗ್ಲೆಕ್ಟ್ ಮಾಡಿದ್ರೆ ದಾಟಕ್ ಆಗ್ತಾ ಇಲ್ಲ ಪ್ರತಿ ಸರಿ ಎಕ್ಸಾಮ್ ಒಳಗಡೆ ಒಂದು ನೂರು ಕ್ವಶನ್ ಒಳಗಡೆ ಒಂದು ಏಳು ಎಂಟು ಹತ್ತು ಬರ್ತಿದ್ದು ಈಗ ಈ ಕರೆಂಟ್ ಅಫೇರ್ಸ್ ಗಳು ಡೈರೆಕ್ಟ್ ಆಗೇನೆ ಒಂದು ಹದಿನೈದರಿಂದ ಇಪ್ಪತ್ತು ಬರ್ತಾ ಇದಾವ ಇನ್ನ ಇನ್ ಡೈರೆಕ್ಟ್ ಆಗಿ ಒಂದು ಹದಿನೈದರಿಂದ ಇಪ್ಪತ್ತು ಬರ್ತಾ ಒಳಗಡೆ ಇವತ್ತು ಆ ನಮ್ಮ ಉಪರಾಷ್ಟ್ರಪತಿ ಚುನಾವಣೆ ನಡೀತಾ ಇತ್ತು ಅಂದ್ರೆ ಉಪರಾಷ್ಟ್ರಪತಿ ಚುನಾವಣೆಯ ಬಗ್ಗೆನೇ ಗಳು ಬರ್ತವ ಅಥವಾ ಎಕನಾಮಿಕ್ಸ್ ಒಳಗಡೆ ಎಫ್ ಡಿ ಐ ಹೂಡಿಕೆ ಬಾಳ ಆಗಕತ್ತೈತ್ಪ ಅಂತಂದ್ರೆ ಎಫ್ ಡಿ ಐ ಬಗ್ಗೆ ಕ್ವಶನ್ ಬರ್ತತಿ ಮೂರು ಎಕನಾಮಿಕ್ಸ್ ಪುಸ್ತಕದಾಗಿಂದ ಬರ್ತವ ಒಂದು ಎಕನಾಮಿಕ್ಸ್ ಪುಸ್ತಕದಾಗ ಇರ್ಲಾರದೆ ಇರುವಂತದ್ದು ಎಫ್ ಡಿ ಐ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಬರ್ತೈತಿ ಹಿಂಗೆಲ್ಲ ಈ ಕ್ವಶನ್ಗಳು ಬರ್ತಾ ಇರುವಂತ ಸೊ ಹಿಂಗಾಗಿ ಸಕ್ಸಸ್ ಆಗ್ಬೇಕಾದ್ರೆ ಕಟ್ ಆಫ್ ಅನ್ನ ದಾಟಬೇಕಾದ್ರೆ ಎಲ್ಲಾ ಸಬ್ಜೆಕ್ಟ್ ಗಳಿಗೆ ಎಷ್ಟು ಬೆಲೆ ಕೊಡ್ತಿರ್ಲಾ ಅಷ್ಟೇ ಬೆಲೆಯನ್ನ ಕೊಡಬೇಕು ಒಂದು ಸ್ವಲ್ಪ ಇದಕ್ಕೆ ಹೆಚ್ಚಿಗೆ ಫೋಕಸ್ ಕೊಡೋ ಒಂದು ಅವಶ್ಯಕತೆ ಇತ್ತೀಚಿನ ಕ್ವಶನ್ ಪೇಪರ್ ಟ್ರೆಂಡ್ ಗಳನ್ನ ನೋಡಿದಾಗ ಇಲ್ಲಿ ಬಂದಿರುವಂತದ್ದು ಸೊ ಹಿಂಗಾಗಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಅಂತೂ ನೀವು ಮಾಡ್ಲೇಬಾರ್ದು ಸಕ್ಸಸ್ ಆಗ್ಬೇಕು ಕಟ್ ಆಫ್ ದಾಟ್ಬೇಕಂತಂದ್ರೆ ಡೋಂಟ್ ನೆಗ್ಲೆಕ್ಟ್ ಕರೆಂಟ್ ಅಫೇರ್ಸ್ ಹಾ ಇನ್ನು ನೆಕ್ಸ್ಟ್ ಸರ್ ಏನ್ ಓದ್ಬೇಕು ಬಹಳ ಜನರಿಗೆ ಪ್ರಾಬ್ಲಮ್ ಇದೆ ಕನ್ಫ್ಯೂಷನ್ ಇದೆ ಸರ್ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ಜನ ವಿಡಿಯೋ ಮಾಡ್ತಿರ್ತಾರ ಸಿಕ್ಕಾಪಟ್ಟೆ ವೆಬ್ಸೈಟ್ ಗಳಿದವ ಆಮೇಲೆ ಸಿಕ್ಕಾಪಟ್ಟೆ ಬ್ಲಾಗ್ಸ್ ಗಳಿದಾವ ಟೆಲಿಗ್ರಾಮ್ ಚಾನೆಲ್ ಗಳು ಇರ್ತಾವ ಒಬ್ರು ಪೇಪರ್ ಕಟಿಂಗ್ಸ್ ಹಾಕ್ತಾರ ಒಬ್ರು ವಿಡಿಯೋ ಮಾಡ್ತಾರ ಇನ್ನೊಬ್ರು ಮತ್ತೊಂದ್ ಮಾಡ್ತಾರ ಒಬ್ರು ಪ್ರೆಸ್ ಇನ್ಫಾರ್ಮೇಶನ್ ಬಿರೋ ಅಂತಾರ ಒಬ್ರು ಮ್ಯಾಗಝಿನ್ ಮಾಡ್ತಾರ ಯಾವ್ದು ಓದ್ಬೇಕು ಮಾರ್ಕೆಟ್ ಒಳಗಡೆ ನಾನಾ ನಮ್ಮನಿಗೆ ಬಣ್ಣ ಬಣ್ಣದ ಪುಸ್ತಕಗಳು ಬರ್ತಾವ ಮ್ಯಾಗ್ಝಿನ್ಗಳು ಬರ್ತವ ಇಂಟರ್ನೆಟ್ ಒಳಗಡೆ ಒಂದು ಪಾಯಿಂಟ್ ನಾವು ಸರ್ಚ್ ಮಾಡಿದ್ರೆ ಹತ್ತು ಪಾಯಿಂಟ್ ಬರ್ತಾವ ಏನ್ ಓದು ಎಲ್ಲ ಓದಾಕಂತೂ ನಾವು ಸೂಪರ್ ಸ್ಟಾರ್ ರಜನಿಕಾಂತ್ ಅಂತೂ ಅಲ್ಲ ಓಕೆ ಸೊ ಕೆಲವೇ ಪುಸ್ತಕಗಳನ್ನು ಓದ್ಬೇಕು ಕೆಲವೇ ಮೆಟೀರಿಯಲ್ಗಳ ಮೇಲೆ ನಾವು ಗಮನವನ್ನು ವಹಿಸ್ಬೇಕು ಸೊ ಏನೇನ್ ಮಾಡ್ಬೇಕು ಸರ್ ಅಲ್ಲಿ ಮುಖ್ಯವಾಗಿ ನಾನು ಇಲ್ಲಿ ಹೇಳ್ಬೇಕಂದ್ರೆ ರೈಟ್ ಸೋರ್ಸಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ರಿಯಲಿಸ್ಟಿಕ್ ಸೋರ್ಸಸ್ ಯಾಕಂದ್ರೆ ಸರ್ ನೆನ್ಪಿಟ್ಕೊಂಡಿರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಏನು ಓದ್ತೀರಿ ಅನ್ನೋದಕ್ಕಿಂತ ಏನು ಓದುವುದಿಲ್ಲ ಅನ್ನೋದು ಬಹಳ ಇಂಪಾರ್ಟೆಂಟ್ ವಾಟ್ ನಾಟ್ ಟು ರೀಡ್ ಇಸ್ ಇಂಪಾರ್ಟೆಂಟ್ ರಾದರ್ ಅದರ್ ದನ್ ವಾಟ್ ಟು ರೀಡ್ ಏನು ಅನ್ನೋಕ್ಕಿಂತ ಏನು ಓದಬಾರದು ಅನ್ನೋದು ಬಹಳ ಇಂಪಾರ್ಟೆಂಟ್ ಇರ್ತದೆ ರಿಯಲಿಸ್ಟಿಕ್ ಸೋರ್ಸ್ ಏನಪ್ಪಾ ಅಂತಂದ್ರೆ ಒಂದು ನ್ಯೂಸ್ ಪೇಪರ್ ನೀವು ಓದಬೇಕು ಫಸ್ಟ್ ಕರೆಂಟ್ ಅಫೇರ್ಸ್ಗೆ ಒಂದು ನ್ಯೂಸ್ ಪೇಪರ್ ಅನ್ನ ನೀವು ಓದಲೇಬೇಕು ಅದಾದ್ಮೇಲೆ ಪ್ರೆಸ್ ಇನ್ಫಾರ್ಮೇಶನ್ ಬಿರೋ ಅಂತ ಇರ್ತದೆ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ನಿಮ್ಗೆ ಇಂಗ್ಲೀಷು ಕನ್ನಡ ಹಿಂದಿ ಎಲ್ಲಾ ಭಾಷೆಲ್ಲೂ ಸಿಕ್ತೈತಿ ನಿಮಗ ಕಂಫರ್ಟೇಬಲ್ ಆದ್ರೆ ನೀವು ಅದನ್ನು ಓದ್ಬೋದು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಮ್ಯಾಗ್ಝಿನ್ ನೀವು ಓದ್ಬೇಕು ಯಾಕೆ ಓದ್ಬೇಕು ಅಂತಂದ್ರೆ ದಿನ ಪೇಪರ್ ಓದ್ತೀನಿ ಸರ್ ಪ್ರೆಸ್ ಇನ್ಫಾರ್ಮೇಶನ್ ಬಿರೋನು ಓದ್ತೀನಿ ಮತ್ತು ಮ್ಯಾಗ್ಝಿನ್ ಯಾಕೆ ಓದ್ಬೇಕು ಯಾವುದಾದ್ರೂ ಒಂದು ಮ್ಯಾಗ್ಜಿನ್ ಅಥವಾ ಒಂದು ಮ್ಯಾಗ್ಝಿನ್ ಪಿ ಡಿ ಎಫ್ ಅನ್ನ ನೀವು ಓದ್ಬೇಕು ಯಾಕಂತಂದ್ರೆ ಎಷ್ಟೋ ಸಾರಿ ನಮಗೊಂದು ಇಶ್ಯೂ ಬಗ್ಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಒಳಗಡೆ ತಿಳ್ಕೊಳಕ್ ಆಗಿರೋದಿಲ್ಲ ಅಫ್ಘಾನಿಸ್ತಾನು ಮತ್ತೆ ಅಮೆರಿಕ ಏನೋ ಇಶ್ಯೂ ನಡೆದಿರ್ತೈತಿ ತಾಲಿಬಾನ್ ಇಶ್ಯೂ ನಡೆದಿರ್ತೈತಿ ಬಟ್ ನಮಗ ಅಫ್ಘಾನಿಸ್ತಾನು ಭಾರತದ ಸಂಬಂಧಗಳ ಬಗ್ಗೆ ಕರೆಂಟ್ ಅಫೇರ್ಸ್ನಾಗ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ದಾಗೂ ಕೊಟ್ಟಿರ್ತಾರೆ ಅದ್ರ ಮೇಲೂ ಕ್ವಶನ್ ಬರ್ತಾವ್ ಆ ಪಾಯಿಂಟ್ ಒಮ್ಮ ನ್ಯೂಸ್ ಪೇಪರ್ನಾಗ ಬರುವುದಿಲ್ಲ ಯಾಕಂದ್ರೆ ನೆನ್ಪಿಟ್ಕೊಡ್ರಿ ನ್ಯೂಸ್ ಪೇಪರ್ ಅನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಕೆಪಿ ಎಸ್ ಸಿ ಯು ಪಿ ಎಸ್ ಸಿ ಅಂತ ನ್ಯೂಸ್ ಪೇಪರ್ ಅದು ಸಾಮಾನ್ಯವಾಗಿ ಎಲ್ಲರಿಗೂ ಬರದಿತ್ತು ಸಣ್ಣ ಹುಡುಗರಿಂದ ಹಿಡ್ಕೊಂಡು ವಯಸ್ಸಾದವ್ರ ತನ ಎಲ್ಲರಿಗೂ ಬೇಕಾದಂತ ನ್ಯೂಸ್ಗಳು ಅದರಾಗಿರ್ತಾವೆ ಅದರಾಗ ನಮಗೇನ್ ಬೇಕು ಅಷ್ಟ ನಾವು ಮತ್ತ ಅದರೊಳಗಡೆ ಇನ್ನೂ ಹೆಚ್ಚಿಗೆ ಬೇಕಂದ್ರೆ ನಾವು ಕಲೆಕ್ಟ್ ಮಾಡ್ಕೋಬೇಕು ಹಿಂಗಾಗಿ ನ್ಯೂಸ್ ಪೇಪರ್ ಓದಬೇಕು ಬಟ್ ಬರೀ ನ್ಯೂಸ್ ಪೇಪರ್ ಒಂದೇ ಓದಿದ್ರೆ ಆಗೋದಿಲ್ಲ ಅನ್ನೋದಕ್ಕೆ ನಾನು ಉದಾಹರಣೆಯನ್ನ ಹೇಳ್ತಾ ಇದ್ದೀನಿ ಎಕ್ಸ್ಕ್ಲೂಸಿವ್ಲಿ ಇಟ್ ಇಸ್ ನಾಟ್ ಮೇಡ್ ಫಾರ್ ಕರ ಯಾವುದು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಅದು ಎಕ್ಸ್ಕ್ಲೂಸಿವ್ ಆಗಿ ಮಾಡಲ್ಪಟ್ಟಿಲ್ಲ ಹಂಗಾಗಿ ಅದರ ಜೊತೆಗೆ ಒಂದು ಮ್ಯಾಗ್ಝಿನ್ ಕೂಡ ನೀವು ಓದಕ್ಕೆ ಸಾಧ್ಯ ಆಗಿರ್ಬೇಕು ಓಕೆ ಇನ್ನ ನೆಕ್ಸ್ಟ್ ಪೇಪರ್ ಅಂದ್ರೆ ಸರ್ ನೀವು ಪೇಪರ್ ಓದಂದ್ರೆ ಯಾವ ಪೇಪರ್ ಕನ್ನಡ ನ್ಯೂಸ್ ಪೇಪರ್ ಕನ್ನಡ ಮಾಧ್ಯಮ ಇಂಗ್ಲಿಷ್ ಮಾಧ್ಯಮ ಎರಡು ಹೇಳ್ತೀನಿ ನಾನು ಯಾಕಂದ್ರೆ ಈ ವಿಡಿಯೋದೊಳಗಡೆ ಎ ಎಸ್ ಐ ಎಸ್ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಬ್ಯಾಂಕಿಂಗ್ ಎಲ್ಲರದು ಕವರ್ ಮಾಡ್ತೀನಿ ಕನ್ನಡ ಮೀಡಿಯಂ ಓದವರು ಪ್ರಜಾವಾಣಿಯನ್ನ ಓದಬೇಕು ಅಥವಾ ಅಥವಾ ಮತ್ತು ಅಲ್ಲ ಅಥವಾ ವಿಜಯವಾಣಿ ಓದ್ಬೋದು ಅಥವಾ ಕನ್ನಡಪ್ರಭ ಓದ್ಬೋದು ನೀವು ಯಾವ್ದಾದ್ರು ಒಂದು ಓದೋ ಓದ್ಬೋದು ಒಂದು ನಮ್ಮ ದಿನಪತ್ರಿಕೆಯನ್ನು ಓದಬಹುದು ಬಟ್ ರೆಗ್ಯುಲರ್ ಆಗಿ ಒಂದೇ ಓದಬೇಕು ಸರ್ ಇವತ್ ಪ್ರಜಾವಾಣಿ ಓದ್ತೀನಿ ನಾಳೆ ವಿಜಯವಾಣಿ ಓದ್ತೀನಿ ನಾಡದ ಕನ್ನಡಪ್ರಭ ಓದ್ತೀನಿ ಹಂಗ್ ಮಾಡಂಗಿಲ್ಲ ನಿಮ್ ಊರಾಗ ಯಾವ್ದು ರೆಗ್ಯುಲರ್ ಆಗಿ ಸಿಕ್ತೇತಿ ರೆಗ್ಯುಲರ್ ಸಿಗ್ತೇ ಸರ್ ನನಗಿದ್ ಅಫೋರ್ಡೆಬಲ್ ಇದೆ ಎಲ್ಲೇ ಹೋದ್ರು ನನಗೆ ಪೇಪರ್ ಸಿಕ್ತೇತಂದ್ರೆ ಅಂತವ್ರು ನೀವು ಆ ಪೇಪರ್ನ ಸ್ವಲ್ಪ ಓದಕ್ಕೆ ಸಾಧ್ಯ ಆಗ್ಬೇಕು ಪ್ರಜಾವಾಣಿನೂ ಬೆಸ್ಟ್ ಇದೆ ವಿಜಯವಾಣಿನೂ ಬೆಸ್ಟ್ ಇದೆ ಕನ್ನಡಪ್ರಭನೂ ಬೆಸ್ಟ್ ಇದೆ ಮತ್ತೆ ಪ್ರತಿ ದಿವ್ಸ ನನ್ನ ಪ್ರಕಾರ ಸರ್ ಕನ್ನಡ ನ್ಯೂಸ್ ಪೇಪರ್ ಒಳಗಡೆ ಎರಡರಿಂದ ಮೂರು ದೊಡ್ಡ ದೊಡ್ಡ ಇಶ್ಯೂ ಬಂದಿರ್ತಾವೆ ಎರಡರಿಂದ ಮೂರು ಪ್ರಮುಖ ವಿದ್ಯಮಾನಗಳು ನಮ್ಮ ಎಕ್ಸಾಮ್ ಗೆ ನೇರವಾಗಿನೇ ಸಂಬಂಧ ಇರ್ತಾವೆ ನೇರವಾಗಿ ಎರಡರಿಂದ ಮೂರು ಆವರೇಜ್ ಕೆಲವೊಂದ್ಸರಿ ಐದಾರು ಆಗ್ಬಹುದು ಕೆಲವೊಂದ್ಸರಿ ಎರಡು ಇದು ಒಂದು ಎರಡುನೂ ಆಗ್ಬಹುದು ಕೆಲವೊಂದ್ಸರಿ ಸ್ಟ್ರೈಕ್ ಆದಾಗ ಏನೋ ರಾಜಕೀಯ ನ್ಯೂಸ್ ಬಂದಾಗ ಅಂತ ನಮಗೆ ಅವಶ್ಯಕತೆ ಇರುವುದಿಲ್ಲ ಕನ್ನಡ ನ್ಯೂಸ್ ಪೇಪರ್ ಯಾವ್ದಾದ್ರು ಒಂದು ನೀವು ಯೂಸ್ ಮಾಡ್ಬೇಕು ಒಂದು ಓಕೆ ನೆಕ್ಸ್ಟ್ ಇಂಗ್ಲಿಷ್ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ನ್ಯೂಸ್ ಪೇಪರ್ ಯಾರು ಓದ್ತಾರಪ್ಪ ಅಂತಂದ್ರೆ ಕೆ ಪಿ ಎಸ್ಸಿ ಇಂಗ್ಲೀಷಲ್ಲಿ ಬರೆಯೋರು ಆಮೇಲೆ ಐ ಎ ಎಸ್ ನೀವು ದ ಹಿಂದೂ ನ್ಯೂಸ್ ಪೇಪರ್ ಓದಿದ್ರೆ ಬೆಸ್ಟ್ ದ ಹಿಂದೂ ಇರ್ಬೋದು ಡೆಕ್ಕನ್ ಹೆರಾಲ್ಡ್ ಇರ್ಬೋದು ಕೆಲವು ಜನ ಫೈನಾನ್ಷಿಯಲ್ ಟೈಮ್ಸ್ ಓದ್ತಾರ ಅದನ್ನು ನೀವು ಓದ್ಬೋದು ನೆಕ್ಸ್ಟ್ ಟೈಮ್ಸ್ ಆಫ್ ಇಂಡಿಯಾನು ಓದ್ತಾರೆ ಸೊ ನೀವು ಯಾವುದೇ ಪೇಪರ್ ಓದಿದ್ರು ಕೂಡ ರೆಗ್ಯುಲಾರಿಟಿ ಬಹಳ ಇಂಪಾರ್ಟೆಂಟ್ ಬಟ್ ನನ್ನ ಸಜೆಷನ್ ಹಿಂದೂ ಓದೋದು ಬೆಸ್ಟ್ ಯಾಕಂದ್ರೆ ಹಿಂದೂ ಪೇಪರ್ ಒಳಗಡೆ ಬರುವಂತ ಆರ್ಟಿಕಲ್ಗಳು ಮಟೀರಿಯಲ್ಲು ಬಹಳ ಕ್ವಾಲಿಟಿ ಇರ್ತದೆ ಅಥವಾ ನೇರವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗನೆ ಬರದಾರೇನೋ ಅನ್ನೋರಂಗ್ ಬರ್ತಾರೆ ಅವರು ಇದನ್ನ ಯಾರೋ ಒಬ್ರು ಕೋಚಿಂಗ್ ಸೆಂಟರ್ ದ್ರು ಲೆಕ್ಚರ್ ಬರ್ತಾರೆ ಅನ್ಪಾ ಅನ್ನೋರಂಗ್ ಬರ್ದಿರ್ತಾರೆ ಅಷ್ಟು ಪ್ರತಿಯೊಂದು ಪಾಯಿಂಟ್ನು ನೇರವಾಗಿ ನಮಗೆ ಹೆಲ್ಪ್ ಆಗ್ತಾವ ನೀವು ಅದನ್ನ ಏನು ಮತ್ತೆ ಅದಕ್ಕೆ ಏನು ಮಸಾಲೆ ಗೀಸಾಲೆ ಸೇರ್ಸೋದೇ ಬೇಕಾಗಿಲ್ಲ ನೇರವಾಗಿನೇ ನಮ್ಗೆ ಹೆಲ್ಪ್ ಆಗ್ತಾವ ಹಿಂಗಾಗಿ ಹಿಂದೂ ಓದೋದು ಬಹಳ ಬೆಸ್ಟ್ ಆಮೇಲೆ ನೀವು ಇದನ್ನ ಆಪ್ ಅಲ್ಲಿ ಕೂಡ ತಗೋಬಹುದು ಪ್ರಜಾವಾಣಿ ಇರ್ಬೋದು ಆಮೇಲೆ ಯಾವುದು ನಮ್ಮ ವಿಜಯವಾಣಿ ಇರ್ಬೋದು ಮತ್ತೆ ಇಂಗ್ಲಿಷ್ ನ್ಯೂಸ್ ಪೇಪರ್ ಗಳಿರ್ಬೋದು ಎಲ್ಲ ಆ್ಯಪ್ನಾಗೂ ಸಿಗ್ತಾವೆ ಆಪ್ನಾಗೂ ಸಿಗ್ತಾವ ಕಡಿಮೆ ರೇಟ್ನಾಗ ನೀವು ಅಲ್ಲಿಯೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಅದು ಏನು ಪ್ರಾಬ್ಲಮ್ ಇಲ್ಲ ಇಂಗ್ಲೀಷ್ ಮೀಡಿಯಂ ನ್ಯೂಸ್ ಪೇಪರ್ ಯಾವ್ದಾದ್ರು ಒಂದು ನಿಮ್ ಊರಾಗ ರೆಗ್ಯುಲರ್ ಆಗಿ ಯಾವ್ದು ಸಿಕ್ತತಿ ಆಮೇಲೆ ಇನ್ನೊಂದು ಅಫರ್ಡೆಬಲ್ ಕೂಡ ಇರಬೇಕು ಇದು ಒಂದು ನೆನ್ಪಿಟ್ಗಳು ಮತ್ತೆ ಒಂದೇ ಹೇಳಿರ್ತೀನಿ ನ್ಯೂಸ್ ಪೇಪರ್ ಫಸ್ಟ್ ಫಸ್ಟ್ ಓದಕ್ಕೆ ಶುರು ಮಾಡಿದಾಗ ಟೈಮ್ ಭಾಳ ತಗೋತೈತಿ ಎಲ್ಲಾ ಓದಬಾರ್ದು ಕೆಲವು ಕೆಲವು ಪಾಯಿಂಟ್ ಅಷ್ಟೆ ಎಲ್ಲ ಓದ್ಕೊಂತ ಕುಂತಾರೆ ನೀವು ನಾಲ್ಕು ದಿವಸ ಆದ್ರೂ ಒಂದು ಪೇಪರ್ ಮುಗಿದಿಲ್ಲ ಎಲ್ಲ ಯಾರು ಓದುವುದಿಲ್ಲ ಇಡೀ ಭೂಮಿ ಮೇಲೆ ಅದಕ್ಕಾಗಿ ಏನು ಓದ್ಬೇಕು ಅದನ್ನ ಮಾತ್ರ ನಾವು ತಗೊಂತ ಹೋಗ್ಬೇಕು ಮೊದಲು ಮೊದಲು ಟೈಮ್ ಬಹಳ ತಗೋತೇತಿ ಯಾಕಂದ್ರೆ ನಮ್ಗೆ ಏನ್ ಅನ್ನೋದು ಗೊತ್ತಿರುವುದಿಲ್ಲ ಹೋಗ್ತಾ ಹೋಗ್ತಾ ನಾವ್ ಅದರೊಳಗಡೆ ಪಳಗತಾ ಹೋಗುವಂತ ಓಕೆ ನೆಕ್ಸ್ಟ್ ಇನ್ನ ಹಿಂದೂ ನ್ಯೂಸ್ ಪೇಪರ್ ಇರ್ಲಿ ಅಥವಾ ನಮ್ಮ ಪ್ರಜಾವಾಣಿ ವಿಜಯವಾಣಿ ಕನ್ನಡಪ್ರಭ ನ್ಯೂಸ್ ಪೇಪರ್ ಇರ್ಲಿ ಅದ್ರ ಒಳಗಡೆ ಆರ್ಟಿಕಲ್ಸ್ ಅಂತ ಕೊಡ್ತಾರ ಎಡಿಟೋರಿಯಲ್ ಅಂತ ಕೊಡ್ತಾರೆ ಎಡಿಟೋರಿಯಲ್ ಆರ್ಟಿಕಲ್ ಎಡಿಟೋರಿಯಲ್ ಅಂದ್ರೆ ಸಂಪಾದಕೀಯ ಒಂದ್ ಇಪ್ಪತ್ತೈದು ಮೂವತ್ತು ಲೈನ್ ಕೊಟ್ಟಿರ್ತಾನ ಪ್ರತಿ ದಿವಸ ಪ್ರಜಾವಾಣಿ ಒಳಗ ಬಂದಿರ್ತೈತಿ ವಿಜಯವಾಣಿ ಒಳಗೆ ಬಂದಿರ್ತೈತಿ ಆಮೇಲೆ ಹಿಂದೂ ನ್ಯೂಸ್ ಪೇಪರ್ನ ಎರಡೆರಡು ಕೊಡ್ತಾನೆ ಎಡಿಟೋರಿಯಲ್ ಅಲ್ಲಿ ಎರಡು ಕೊಡ್ತಾನೆ ಆಮೇಲೆ ಓಪನ್ ಎಡಿಟೋರಿಯಲ್ ಅಂತ ಹೇಳಿ ಇಂಥ ಆರ್ಟಿಕಲ್ ಗಳನ್ನ ಕೊಟ್ಟಿರ್ತಾನ ಇದ್ರಾಗ ನಮಗೆ ಯಾವ್ದು ಯೂಸ್ ಐತಿ ನಮ್ಮ ಎಕ್ಸಾಮ್ ಅದಕ್ಕೆ ನಿಮಗೆ ಸಿಲೆಬಸ್ ಗೊತ್ತಿರಬೇಕು ಎಷ್ಟು ಚೆಂದ ನೀವು ಸಿಲೆಬಸ್ ತಿಳ್ಕೊತೀರಿ ಅಷ್ಟು ಚಂದ ಆರ್ಟಿಕಲ್ ನಮಗೆ ಯೂಸ್ ಐತೋ ಇಲ್ಲೋ ಅನ್ನೋದು ನಿಮ್ಮ ಕಾನ್ಶಿಯಸ್ ಮೈಂಡ್ ಹೇಳಕ್ ಶುರು ಮಾಡ್ತಾರೆ ಅದಕ್ಕಾಗಿ ಎಡಿಟೋರಿಯಲ್ ಗಳನ್ನ ಓದ್ಬೇಕು ಓಪನ್ ಎಡಿಟೋರಿಯಲ್ ಆರ್ಟಿಕಲ್ಗಳನ್ನ ಓದಬೇಕು ನೆಕ್ಸ್ಟ್ ಮಸ್ಟ್ ಮೇಕ್ ನೋಟ್ಸ್ ನೋಟ್ಸ್ ಅಂತೂ ನೀವು ಮಾಡಿಕೊಳ್ಳಲೇಬೇಕು ಇದರಾಗಿ ಎರಡನೇದು ಏನು ನಿಮಗೆ ಆಪ್ಷನ್ ಏನೋ ಇಲ್ಲ ನೀವು ನ್ಯೂಸ್ ಪೇಪರ್ ಇಂದ ಏನೇನ್ ತಗೋತಿರಲ್ಲ ಎಲ್ಲಾನು ನೋಟ್ಸ್ ಮಾಡ್ಕೋಬೇಕು ಎಲ್ಲಾನು ನೋಟ್ಸ್ ಮಾಡ್ಕೋಬೇಕು ಯಾವುದೂ ಒಟ್ಟ ಬಿಡಂಗಿಲ್ಲ ಬಟ್ ನೋಟ್ಸ್ ಮಾಡ್ಕೋಬೇಕಾದಾಗ ಸಿಸ್ಟಮೆಟಿಕ್ ಆಗಿ ನೋಟ್ಸ್ ಮಾಡ್ಕೋಬೇಕು ಕ್ವಾಲಿಟಿ ಬೇರೆ ಕಡೆ ಜಿಯೋಗ್ರಫಿ ಬೇರೆ ಕಡೆ ಆಮೇಲೆ ಸೋಷಿಯಲ್ ಇಶ್ಯೂಸ್ ಬೇರೆ ಕಡೆ ಆಮೇಲೆ ಅವಾರ್ಡ್ಸ್ ಆಮೇಲೆ ಸಮಿಟ್ಸು ಈ ತರ ಬೇರೆ 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 ನೋಟ್ಸ್ ಮಾಡ್ಬೇಕು ಅದನ್ನ ನಾನು ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೇನೆ ಅಂತ ಹೇಳಿದ್ನೆಲ್ಲ ಸೆಕೆಂಡ್ ಪಾರ್ಟ್ ಅಲ್ಲಿ ನಿಮ್ಗೆ ಡಿಟೇಲ್ ಆಗಿ ನಾನು ಹೇಳ್ತಾ ಹೋಗಿರ್ತೇನೆ ನೋಟ್ಸ್ ಅಂತೂ ಮಾಡಲೇಬೇಕು ನೀವು ಯಾವುದೇ ಸಬ್ಜೆಕ್ಟ್ ಹೋದ್ರಿ ಶಾರ್ಟ್ ನೋಟ್ಸ್ ಮಾಡಬೇಕು ಶಾರ್ಟ್ ನೋಟ್ಸ್ ಮಾಡಿದ್ರೆ ನಿಮಗೆ ಕ್ರಿಸ್ಪಿಯಾಗಿ ಅದು ನೋಟ್ಸ್ ಸಿಗ್ತದೆ ಭಾರಿ ಪ್ರಿಸೈಸ್ ಆಗಿ ನೋಟ್ಸ್ ಸಿಗ್ತದೆ ಅದನ್ನ ನೀವು ಮಲ್ಟಿಪಲ್ ಟೈಮ್ಸ್ ರಿವೈಸ್ ಮಾಡ್ಬೋದು ಮಲ್ಟಿಪಲ್ ಟೈಮ್ಸ್ ರಿವೈಸ್ ಮಾಡೋದ್ರಿಂದ ಇಟ್ ವಿಲ್ ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್ ನೋಡ್ರಿ ಎರಡು ಲಾಭ ಇದು ನೋಟ್ಸ್ ಮಾಡಿದ್ರೆ ನಿಮಗ ತನ್ನ ನೋಟ್ಸ್ ಮಾಡಿದೀವಿ ಅಂತಂದ್ರೆ ಭಾರಿ ಪರ್ಫೆಕ್ಟ್ ನಿಮ್ಗೆ ಏನಾಗ್ತಪ್ಪಾ ಅಂತಂದ್ರೆ ನೋಟ್ಸ್ ಮಾಡಿದ್ರೆ ತಲೆಕ್ ಕೊಂಡಿರ್ತೈತಿ ಮತ್ತೆ ಇನ್ನೊಂದು ಪದೇ ಪದೇ ನೀವು ಅದನ್ನು ಓದಿ ಮುಗಿಸ್ಬೋದು ಯಾಕಂದ್ರೆ ಒಂದ್ ವರ್ಷದ ಕರೆಂಟ್ ಅಫೇರ್ಸ್ ನಾವು ಈಗ ಒಂದ್ ವರ್ಷದ ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ಪಿ ಡಿ ಎಫ್ ಹಾಕಿದೀವಿ ಮೂರ್ನಾಕ್ ನೂರ್ ಪೇಜ್ ಐತದ್ ಮೂರ್ನಾಕ್ ನೂರ್ ಪೇಜ್ ನ ನೀವು ನಲವತ್ ಐವತ್ ಪೇಜ್ ನಾಗ ಶಾರ್ಟ್ ನೋಟ್ಸ್ ಮಾಡ್ಕೋಬೇಕು ಶಾರ್ಟ್ ನೋಟ್ಸ್ ಮಾಡಿದ್ರಿ ಬಹಳ ಸರ ರಿವಿಷನ್ ಮಾಡ್ಬೋದು ಒಂದೇ ಲಾಭ ಬಹಳ ಸರ ರಿವಿಷನ್ ಮಾಡಕತ್ರಿ ಅಂತಂದ್ರೆ ನಿಮಗ್ ಕಾನ್ಫಿಡೆನ್ಸ್ ಬರಕ್ ಶುರು ಆಗ್ತದೆ ಎರಡನೇ ಲಾಭ ಅದಕ್ಕೆ ಎರಡೆರಡು ಲಾಭಗಳಿದು ನೋಟ್ಸ್ ಮಾಡ್ಲಿಲ್ಲ ಅಂದ್ರೆ ನಿಮಗೆ ಪದೇ ಪದೇ ರಿವಿಷನ್ ಮಾಡೋಕು ಆಗುದಿಲ್ಲ ಆಮೇಲೆ ರಿವಿಷನ್ ಮಾಡ್ಲಿಲ್ಲ ಅಂದ್ರೆ ಕಾನ್ಫಿಡೆನ್ಸು ಬರೋದಿಲ್ಲ ಸರ್ ಓದ್ದಂಗ ಆಗೈತಿ ನೆನಪ್ ಬರವಲ್ತು ಅರ್ಧ ಅರ್ಧ ಬರ ಅಥವಾ ಒಂದ್ ನೆನಪು ಬಂದ್ರೆ ಒಂದ್ ನೆನಪ ಬರವಲ್ತು ಆ ಸೊ ಹಿಂಗ್ ಹಾಕೊಂತ ಹೋಗ್ತೇವೆ ಸೊ ಅದಕ್ಕಾಗಿ ಶಾರ್ಟ್ ನೋಟ್ಸ್ ಮಾಡ್ಲೇಬೇಕು ಯು ಹ್ಯಾವ್ ಟು ಮೇಕ್ ನೋಟ್ಸ್ ಯಾರು ಇಲ್ಲಿವರೆಗೆ ಮಾಡಿದಿರಿ ವೆರಿ ಗುಡ್ ಯಾರು ಮಾಡಿಲ್ಲ ಇಮ್ಮಿಡಿಯೇಟ್ಲಿ ನೋಟ್ಸ್ ಅನ್ನ ಮಾಡಕ್ಕೆ ಶುರು ಮಾಡ್ರಿ ನೆಕ್ಸ್ಟ್ ಇನ್ನ ಒಂದು ಕ್ವಶನ್ ಬರ್ತದೆ ಯಾವಾಗ ಓದೋದು ದಿನಪತ್ರಿಕೆಗಳನ್ನ ಓದೋದು ಯಾವಾಗ ಸರ್ ಯಾವಾಗಿನಿಂದ ಶುರು ಮಾಡೋನು ಇನ್ಮೇಲೆ ಕೆಲವು ಜನ ಪಿ ಯು ಸಿ ಅದೇರಿ ಕೆಲವು ಜನ ಡಿಗ್ರಿ ಅದರಿ ಕೆಲವು ಜನ ಡಿಗ್ರಿ ಮುಗಿಸಿ ಈಗಾಗಲೇ ಓದಿ ಒಂದ್ ಎರಡು ಅಟೆಂಪ್ ಇದೀರಿ ಕೆಲವು ಜನ ಇನ್ಮೇಲೆ ಬರೀಬೇಕಂತ ಮಾಡಿದಿರಿ ನನ್ನ ಪ್ರಕಾರ ನ್ಯೂಸ್ ಪೇಪರ್ ಓದಕ್ಕೆ ಇದೇ ಇದೆ ಟೈಮ್ ಅಂತ ಏನಿಲ್ಲ ನೀವು ಬೇಕಾದ ಟೈಮ್ನಾಗ ಶುರು ಮಾಡಿ ಸ್ಕೂಲ್ ಸ್ಕೂಲ್ ಸ್ಕೂಲ್ನಾಗ ಇದ್ದಾಗ ಓದ್ರಿ ಕಾಲೇಜ್ನಾಗ ಇದ್ದಾಗ ಪಿ ಯು ಸಿ ಓದ್ರಿ ಪಿ ಯು ಸಿ ಇದ್ದಾಗ ಡಿಗ್ರಿ ಇದ್ದಾಗ ಹೋದ್ರಿ ಬೇಕಾದ ಟೈಮ್ನಾಗ ನೀವು ಓದ್ರಿ ಆದ್ರ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಪಿ ಎಸ್ ಐ ಪರ್ಸ್ಪೆಕ್ಟಿವ್ ಓದಬೇಕಂದ್ರ ಒಂದು ವರ್ಷದ ಹಿಂದಿನಿಂದ ಶುರು ಮಾಡಿ ನೀವು ಮುಂದಿನ ವರ್ಷ ಎಕ್ಸಾಮ್ ಬರೀತೀನಪ್ಪಾ ಅಂತಂದ್ರೆ ಹಿಂದಿನ ವರ್ಷದಿಂದ ಶುರು ಮಾಡಿ ನಿಮ್ಮ ಎಕ್ಸಾಮ್ ಯಾವಾಗ ನಡೀತಿತ್ಲಾ ಅದ್ರ ಹಿಂದಿನ ಒಂದ್ ವರ್ಷದ ಕರೆಂಟ್ ಅಫೇರ್ಸ್ ಬೇಕು ಯಾವ್ದಕ್ಕ ಪಿ ಪಿಎಸ್ಐ ಪಿ ಎಸ್ಐ ಎಫ್ ಡಿ ಎಸ್ ಡಿ ಎಲ್ಲ ನಿಮ್ಮ ಎಕ್ಸಾಮ್ ನಡೆಯೋ ಹಿಂದಿನ ಒಂದ್ ವರ್ಷದ ಕರೆಂಟ್ ಅಫೇರ್ಸ್ ಅನ್ನ ಕೇಳ್ತಾನೆ ಎ ಎಸ್ ಗೆ ನಿಮ್ಮ ಎಕ್ಸಾಮ್ ನಡೆಯೋ ಹಿಂದಿನ ಎರಡು ವರ್ಷದ ಹಿಂದಿನ ಕರೆಂಟ್ ಅಫೇರ್ಸ್ ಅನ್ನ ಕೇಳ್ತಾನೆ ಐ ಎ ಎಸ್ ಗೆ ಮೂರು ಮೂರುವರೆ ನಾಲ್ಕು ವರ್ಷದವರೆಗಿನ ಕರೆಂಟ್ ಅಫೇರ್ಸ್ ಗಳನ್ನ ಕೇಳ್ತಾನೆ ಅದ್ರ ಒಂದು ನೆನ್ಪಿಟ್ಕೊಡ್ರಿ ಒಂದ್ ವರ್ಷದ ಹಿಂದಿನ ಇವತ್ತಿನ ಎಕ್ಸಾಮ್ ಐತ್ ಅಂತ ತಿಳ್ಕೊಡ್ರಿ ಇವತ್ತು ಇವತ್ತು ನಮ್ ಎಕ್ಸಾಮ್ ಐತ್ಪಾ ಅಂತಂದ್ರೆ ಹೋದ್ ವರ್ಷ ಈ ತಿಂಗಳ ಈ ದಿನಾಂಕದಿಂದ ಇಲ್ಲಿವರೆಗೆ ಒಂದ್ ವರ್ಷದ ಓದಿರ್ತಿರ್ ನೀವು ಆದ್ರೆ ಇವತ್ತಿನಿಂದ ಹಿಂದಿನ ಒಂದ್ ವರ್ಷದ್ದು ಓದ್ಬೇಕು ಬಟ್ ಹಿಂದಿನ ಆರ್ ತಿಂಗಳ ಏನೈತ್ಲ ಅದನ್ನ ಬಹಳ ಪರ್ಫೆಕ್ಟ್ ಇರ್ಬೇಕು ಬಹಳ ಕ್ವಶನ್ಸ್ ಹಿಂದಿನ ಆರ್ ತಿಂಗಳು ಮೂರ್ ತಿಂಗಳಿಂದ ಬಾಳ ಬರ್ತಾವ್ ಆರ್ ತಿಂಗಳಿಂತ ಹಿಂದ್ ಹೋದಂಗ ಹೋದಂಗ್ ಕಡಿಮ್ ಬರ್ತಾವ್ ಬರುದಿಲ್ಲ ಅಂತಲ್ಲ ಕಡಿಮ್ ಬರ್ತಾವ್ ದೊಡ್ಡ ದೊಡ್ಡ ಇಶ್ಯೂ ಬರ್ತಾವ್ ಸಣ್ಣ ಸಣ್ಣ ಬರುದಿಲ್ಲ ಇದೊಂದ್ ಸಣ್ಣ ಟ್ರಿಕ್ಸ್ ನಿಮ್ಗೆ ಗೊತ್ತಿರಲಿ ಓಕೆ ಹಂಗಾಗಿ ದಿನಪತ್ರಿಕೆಗಳನ್ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಓದ್ಬೇಕು ಅಂತಂದ್ರೆ ಒಂದು ವರ್ಷ ಎರಡು ವರ್ಷ ಮೊದಲಿನಿಂದ ಓದಿದ್ರೆ ಸಾಕು ಇಲ್ಲ ನಾನು ಡಿಗ್ರಿಯಲ್ಲಿ ಇದ್ದೀನಿ ನಾನು ಪಿ ಯು ಸಿ ಇದ್ದೀನಿ ಓದ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಓದ್ರಿ ದಿನಪತ್ರಿಕೆಗಳನ್ನು ಓದೋದ್ರಾಗ ಏನ್ ತಪ್ಪೈತಿ ಅದನ್ನ ಓದೋದ್ರಿಂದ ನಮ್ಮ ದೇಶದ ಹಿಸ್ಟ್ರಿ ಬಗ್ಗೆ ಗೊತ್ತಾಗ್ತದೆ ಜಿಯೋಗ್ರಫಿ ಬಗ್ಗೆ ಗೊತ್ತಾಗ್ತದೆ ನಮ್ಮ ದೇಶದ ರಾಜಕೀಯ ವ್ಯವಸ್ಥೆ ಬಗ್ಗೆ ಗೊತ್ತಾಗ್ತದೆ ನಮ್ಮ ದೇಶದ ಎಕಾನಮಿ ಬಗ್ಗೆ ಗೊತ್ತಾಗ್ತದೆ ಹೌದಾ ನಮ್ಮ ದೇಶದ ಬಗ್ಗೆ ಎಲ್ಲ ತಿಳ್ಕೊಂಡು ಒಬ್ಬ ವೆಲ್ ಎಜುಕೇಟೆಡ್ ಪರ್ಸನ್ ಆಗ್ತೀರಿ ನಮ್ಮ ದೇಶದ ಬಗ್ಗೆ ಅಷ್ಟೆಲ್ಲ ಮಾಹಿತಿ ತಿಳ್ಕೊಳ್ಳೋದ್ರಾಗ ಏನ್ ತಪ್ಪೈತಿ ಅದಕ್ಕಿಂತ ಇನ್ನೂ ದೊಡ್ಡ ನಾಲೆಜ್ ಇನ್ನೇನ್ ಬೇಕು ನಿಮಗ್ ನಮ್ ದೇಶದ ಬಗ್ಗೆ ತಿಳ್ಕೊಳಕತ್ತೆ ಅದ ದೊಡ್ಡ ಹೆಮ್ಮೆ ಎಲ್ಲರಿಗೂ ಸರ್ ಇನ್ನೊಂದ್ ಹೇಳಿರ್ತೀನಿ ನಿಮಗೆ ಎಲ್ಲರೂ ಡಿಗ್ರಿ ಮುಗಿಸ್ತಾರ ಆ ಎಲ್ಲರೂ ಜಾಬ್ ಹಿಡಿತಾರ ಬಟ್ ಕೆಲವೇ ಜನರಿಗೆ ನಮ್ಮ ದೇಶದ ಬಗ್ಗೆ ತಿಳ್ಕೊಳ್ಳುವಂತ ಅವಕಾಶಗಳು ಬರ್ತವೆ ಎಷ್ಟೋ ಜನರಿಗೆ ಗೊತ್ತಿರುವುದಿಲ್ಲ ನಮ್ ದೇಶದ ಬಗ್ಗೆ ಎಕಾನಮಿ ಜಿಯೋಗ್ರಫಿ ಪೊಲಿಟಿಕಲ್ ಸಿಸ್ಟಮ್ ಬಗ್ಗೆ ಕೆಲವೇ ಜನರಿಗೆ ನಾನೇನಂತೇಳ ಲಕ್ಕಿ ಪರ್ಸನ್ ಅಂತೀನಿ ನಾನು ಅದೃಷ್ಟ ಮಾಡಿದ್ರೆ ನಮ್ ದೇಶದ ಬಗ್ಗೆ ಎಲ್ಲಾ ತಿಳ್ಕೋತ ಒಮ್ಮೆ ಮನಸ್ಸು ನಾನು ಕರೆಂಟ್ ಅಫೇರ್ಸ್ ಹೇಳ್ತೀನಲ್ಲ ಸ್ವಲ್ಪ ತ್ರಾಸ ಆಗ್ತೈತೆ ನಾನು ಕರೆಂಟ್ ಅಫೇರ್ಸ್ ಯೂಟ್ಯೂಬ್ ಅಲ್ಲಿ ಮಾಡಕ್ಕೆ ದಿನಾ ಮಟೀರಿಯಲ್ ಮಾಡಬೇಕು ಒಂದೊಂದು ದಿವಸ ಊಟ ಮಾಡೋಕೆ ಟೈಮ್ ಸಿಗೋದಿಲ್ಲ ಟಿಫಿನ್ ಮಾಡೋಕ್ ಟೈಮ್ ಸಿಗೋದಿಲ್ಲ ಮನೆಯಾಗ್ ಬೈಸ್ಕೊತೀವಿ ಆ ಬರೀ ಇದನ್ನ ಮಾಡ್ಕೊತ ಹೋಗ್ರ ಅಂತ ಬೈತಾರ ಬಟ್ ಆದ್ರೂ ಕೂಡ ಕರೆಂಟ್ ಅಫೇರ್ಸ್ ಹೇಳೋದ್ರಾಗ ಒಂದು ಖುಷಿ ಇದೆ ಅಪ್ಡೇಟೆಡ್ ನಾಲೆಡ್ಜ್ ಇರ್ತದೆ ಓಕೆ ಸೊ ಅದನ್ನ ನೀವು ಕೇಳ್ತೀರಿ ಅಂದ್ರೆ ನೀವು ಭಾಗ್ಯವಂತರು ನಿಮಗೂ ಒಂದೇನಪ್ಪ ಅಂತಂದ್ರೆ ಅದರಿಂದ ಒಂದು ಒಳ್ಳೆ ನಾಲೆಡ್ಜ್ ಅದಕ್ಕಾಗಿ ಇಕ್ಕಾದ ಹಂತದಿಂದ ನೀವು ಕ್ವಶ ಇವನ್ನೆಲ್ಲ ದಿನಪತ್ರಿಕೆಗಳನ್ನ ಓದೋದನ್ನ ಶುರು ಮಾಡ್ಬೋದು ಏನ್ ಪ್ರಾಬ್ಲಮ್ ಇಲ್ಲ ದೇಶದ ಬಗ್ಗೆ ತಿಳ್ಕೊಳ್ಳೋದ್ರಾಗ ಏನ್ ತಪ್ಪೈತಿ ಆ ಅಭಿಮಾನ ಸೊ ಅದಕ್ಕಾಗಿ ಬೇಕಾದಾಗಿನಿಂದ ಓದ್ರಿ ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಓದ್ಬೇಕಪ್ಪ ಅಂತಂದ್ರೆ ನಾವು ಪರ್ಟಿಕ್ಯುಲರ್ ಈ ಎಕ್ಸಾಮ್ ಓದ್ಬೇಕಪ್ಪ ಅಂತಂದ್ರೆ ಕೆಲವೊಂದು ಎಕ್ಸಾಮ್ಗೆ ಒಂದು ವರ್ಷ ಹಿಂದಿನಿಂದ ಕೆಲವೊಂದು ಕೆ ಎ ಎಸ್ ಎಕ್ಸಾಮ್ ಎರಡು ವರ್ಷ ಹಿಂದಿಂದು ಐ ಎ ಎಸ್ ಎಕ್ಸಾಮ್ ಮೂರ್ ಮೂರು ವರ್ಷ ವರ್ಷ ಹಿಂದೆಂದು ಎ ಎ ಎಸ್ ಗಿಂತ ಕೆಳಗಡೆ ಇರತಕ್ಕ ಎಕ್ಸಾಮ್ ಗಳಿಗೆ ಲಾಸ್ಟ್ ಒನ್ ಇಯರ್ ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್ ಇನ್ನ ನೆಕ್ಸ್ಟ್ ಕೊನೆ ಹಂತ ಕೆಲವು ಜನ ಇಲ್ಲಿ ಆ ಪಾಯಿಂಟ್ ಗಳನ್ನ ಮಿಸ್ ಮಾಡ್ತಾರೆ ಕೆಲವು ಜನ ಏನ್ ಮಾಡ್ತಾರ ಬಾರಿ ಓವರ್ ಸ್ಮಾರ್ಟ್ ಇರ್ತಾರ ಓವರ್ ಸ್ಮಾರ್ಟ್ ಫಸ್ಟ್ ರ್ಯಾಂಕ್ ರಾಜ್ಯಗಳು ಫಸ್ಟ್ ರ್ಯಾಂಕ್ ರಾಜ್ಯಗಳು ಏನ್ ಮಾಡ್ತಾರಪ್ಪ ಅಂತಂದ್ರ ಈಗ ನಮ್ದು ಫಾರ್ ಎಕ್ಸಾಂಪಲ್ ಸರ್ ಏಪ್ರಿಲ್ ಹದಿನೈದನೇ ತಾರೀಕು ಎಕ್ಸಾಮ್ ಐತ ಅಂತ ತಿಳ್ಕೊಳ್ಳೋಣ ಏಪ್ರಿಲ್ ಹದಿನೈದನೇ ತಾರೀಕು ಎಕ್ಸಾಮ್ ಐತಂದ್ರೆ ಅವರು ಹಿಂದಿನ ತಿಂಗಳು ಮಾರ್ಚ್ ಹದಿನೈದನೇ ತಾರೀಕು ಪೇಪರ್ ಓದೋದ್ ಬಿಟ್ಟಿರ್ತಾರೆ ಏ ಇಲ್ಲ ಸರ್ ಮಾರ್ಚ್ ಹದಿನೈದನೇ ತಾರೀಕ ಬಿಟ್ಟಿದೀವಿ ಯಾಕಂದ್ರೆ ಪೇಪರ್ ಸೆಟ್ ಮಾಡ್ಬೇಕು ಅವೆಲ್ಲ ಪ್ರಿಂಟ್ ಆಗ್ಬೇಕು ಎಲ್ಲಾ ಒಂದು ಸೆಂಟರ್ ಗಳಿಗೆಲ್ಲ ಅವು ಡಿಸ್ಟ್ರಿಬ್ಯೂಟ್ ಆಗ್ಬೇಕು ಒಂದ್ ತಿಂಗಳು ಬ್ಯಾಡ್ ಅನ್ರಿ ಸರ್ ಅದಕ್ಕಾಗಿ ಅವೇನು ಕ್ವಶನ್ ಬರೋದಿಲ್ಲ ನಾವು ಓದೋದಿಲ್ಲ ಹಂಗ್ ಮಾಡಕ್ ಹೋಗ್ಬೇಡ್ರಿ ಲಾಸ್ಟ್ ಒಂದ್ ಹತ್ತು ದಿವ್ಸದ್ದು ನೀವು ಓದೋದ್ ಬಿಡ್ರಿ ಏಪ್ರಿಲ್ ಹದಿನೈದಕ್ಕೆ ಎಕ್ಸಾಮ್ ಐತಪ್ಪ ಅಂತಂದ್ರೆ ನೀವು ಏಪ್ರಿಲ್ ಐದರ ಮಟ್ಟ ಐದರ ಐದರವರೆಗೆ ಆದ್ರೂ ನೀವು ಓದ್ರಿ ಐದರವರೆಗೆ ಆದ್ರೂ ನೀವು ಓದಾಕ್ ಸಾಧ್ಯ ಆಗಿರ್ಬೇಕು ಯಾಕಂದ್ರೆ ನಾವು ಇತ್ತೀಚೆಗೆ ಕೆಲವು ಎಕ್ಸಾಮ್ ಗಳಲ್ಲಿ ಪಿ ಎಸ್ ಐ ಅಲ್ಲಿ ಇರ್ಬೋದು ಕೆ ಎ ಎಸ್ ಎಲ್ ಇರ್ಬೋದು ಪಿ ಸಿ ಬ್ಯಾಂಕಿಂಗ್ ಇಲ್ಲೆಲ್ಲ ನೋಡಿದಾಗ ಕೊನೆಯ ಒಂದು ತಿಂಗಳು ಕರೆಂಟ್ ಅಫೇರ್ಸ್ ಅಲ್ಲನೆ ಬಹಳ ಕ್ವಶನ್ಗಳು ಬಂದ್ಬಿಟ್ಟಿದವು ಎಷ್ಟು ಅಲರ್ಟ್ ಇರ್ತಾರೆ ನೋಡಕ್ ಅಂತ ಹೇಳಿ ಸೊ ಅದಕ್ಕಾಗಿ ಆ ತರ ಮಾಡಕ್ ಹೋಗ್ಬೇಡ್ರಿ ಲಾಸ್ಟ್ ಒಂದ್ ಹತ್ತು ದಿವಸದ್ದು ಬೇಕಂದ್ರೆ ನೀವು ಹಂಗ ಸೂಪರ್ಫಿಶಿಯಲ್ ನೋಡ್ಕೊಂತ ಹೋಗ್ರಿ ಬಟ್ ಸಾಧ್ಯ ಆದಷ್ಟು ಅದನ್ನು ಓದೋದು ಬಹಳ ಒಳ್ಳೇದು ಕೊನೆಯನ್ನು ಒಂದ್ ತಿಂಗಳು ಓದಂಗಿಲ್ಲ ಕೊನೆ ಎರಡು ತಿಂಗಳು ಓದಂಗಿಲ್ಲ ಹಂಗೆ ಮಾಡ್ಬೇಡ್ರಿ ಆಮೇಲೆ ಇನ್ನೊಂದು ಕರೆಂಟ್ ಅಫೇರ್ಸ್ ಮೊದಲಿನಿಂದ ಓದ್ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋದೇ ಪಕ್ಕ ಇದ್ರ ನೇ ಪಾಸ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ರ ಮೊದಲಿನಿಂದ ನಾನು ಓದಾಕ್ ಶುರು ಮಾಡಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವಸರ ಮಾಡ್ಬೇಡ್ರಿ ಯಾಕಂದ್ರೆ ದಿನ ಬೆಳೀತಿದ್ ಇವತ್ ನೀವು ಜಿಯೋಗ್ರಫಿ ಓದ್ಬೇಕಾಗಿತ್ತು ನಾಲ್ಕು ದಿವಸ ಬಿಟ್ಟು ನೀವು ಜಿಯೋಗ್ರಫಿ ಓದಿದ್ರು ಹಿಮಾಲಯ ಅಲ್ಲೇ ಇರ್ತವ ಪಶ್ಚಿಮ ಘಟ್ಟಗಳು ಅಲ್ಲೇ ಇರ್ತಾವ ಅವೇನ್ ಪಶ್ಚಿಮ ಘಟ್ಟಗಳು ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಹೋಗಂಗಿಲ್ಲ ಹಿಮಾಲಯಗಳು ದಕ್ಷಿಣ ಭಾರತಕ್ಕೆ ಬರುವುದಿಲ್ಲ ಆದ್ರ ಕರೆಂಟ್ ಅಫೇರ್ಸ್ ಹೆಚ್ಚಾಗ್ತಿರ್ತಿ ಇವತ್ತು ಒಂದು ಪ್ರಶಸ್ತಿ ಬಂದಿರ್ತೇತಿ ನಾಳೆ ನಾಲ್ಕು ಪ್ರಶಸ್ತಿಗಳು ಬರ್ತಾವ ಇವತ್ತು ಒಂದು ಸಂವಿಧಾನ ತಿದ್ದುಪಡಿ ಆಗಿರ್ತೇತಿ ನಾಳೆ ಮತ್ತ್ ನಾಲ್ಕು ಸಂವಿಧಾನ ತಿದ್ದುಪಡಿ ದಿನಾ ದಿನ ಬೆಳೀತಿರ್ತೇತಿ ಅದಕ್ಕಾಗಿ ಪೋಸ್ಟ್ ಪೋನ್ ಮಾಡಕ್ ಹೋಗ್ಬೇಡ್ರಿ ಓಕೆ ಕೆಲವೊಬ್ಬ ಜನ ನಾ ನೋಡಿದೀನಿ ಕೋಚಿಂಗ್ ಸೆಂಟರ್ಗೆಲ್ಲ ಹೋಗ್ಬೇಕಾದಾಗ ಬ್ಯಾಗ್ನಾಗ ಇವತ್ತಿನ ಪೇಪರ್ ನಾಳೆ ಓದ್ತೀನಿ ನಾಳೆ ಓದ್ತೀನಿ ಆ ಪ್ರಜಾವಾಣಿ ಪೇಪರ್ನ ಎತ್ತರ ಹಿಂದೂ ಪೇಪರ್ ಇಷ್ಟು ಎತ್ತರ ಡೆಲ್ಲಿ ಒಳಗ್ ನೋಡ್ಬೇಕು ನೀವು ಡೆಲ್ಲಿ ಒಳಗಡೆ ಇಷ್ಟಿಷ್ಟು ಎತ್ತರು ಆ ಹಿಂದೂ ಪೇಪರ್ ಹಿಡ್ಕೊಂಡು ಅಡ್ಡಾಡ್ತಿರ್ತಾರೆ ಈ ರದ್ದಿ ಮಾಡೋರು ರದ್ದಿ ಮಾಡೋರು ಇಟ್ಕೊಂಡು ಅಡ್ಡಾಡ್ತಿರ್ತಾರಲ್ಲ ಅವ್ರು ಹೊರಗೆ ಇಟ್ಕೊಂಡಿರ್ತಾರ ಇವ್ರು ಬ್ಯಾಗ್ನಾಗ ಒಳಗ ಇಟ್ಕೊಂಡಿರ್ತಾರ ಆ ನಮ್ಮನಿ ಎತ್ತರ ನೀವು ಗುಂಪಿ ಕುಡಿಸಿದ್ರಿ ಅಂತಂದ್ರೆ ಅದನ್ನ ಓದಕ್ ಆಗೋದಿಲ್ಲ ಕೊನೆಗೆ ಅದನ್ನ ಓದಾಕ್ ಆಗುದಿಲ್ಲ ಅದಕ್ಕಾಗಿ ದಿನಾಲೂ ಓದ್ತಾ ಇರ್ ಹ್ಮ್ ಇದನ್ನ ಒಂದು ಸ್ವಲ್ಪ ನೀವು ಲಕ್ಷಣದಾಗ ಇಟ್ಕೊಂಡಿರ ಇನ್ನ ಕೆಲವು ಜನ ಕೇಳಬಹುದು ಸರ್ ನಮಗ ಕರೆಂಟ್ ಅಫೇರ್ಸು ತಿನ್ನ ಓದ್ಬೇಕಂದ್ರೆ ನಮಗ ಕಷ್ಟ ಆಗತೈತಿ ಸೊ ಯಾವ ಇಶ್ಯೂ ಒಳಗಡೆಯಿಂದ ಏನ್ ತಗೋಬೇಕು ಅದನ್ನ ತ್ರೀ ಸಿಕ್ಸ್ಟಿ ಡಿಗ್ರಿ ಆಂಗಲ್ ಒಳಗಡೆ ನಾನು ಹೆಂಗ ಕವರ್ ಮಾಡ್ಬೇಕು ಈಗ ನೀವ್ ಹೇಳ್ತೀರಿ ಅಫ್ಘಾನಿಸ್ತಾನ ಅಂದಾಗ ತಾಲಿಬಾನ್ ಬಗ್ಗೆ ನೋಡ್ರಿ ಅಫ್ಘಾನಿಸ್ತಾನ್ ಬಗ್ಗೆ ನೋಡ್ರಿ ಎಷ್ಟೊಂದು ನೋಡ್ಕೋತ ಕುತ್ಕೊಂಡ್ ನಾನು ಆ ಕಾವೇರಿ ಇಶ್ಯೂ ಬಂದಾಗ ಕಾವೇರಿ ಎಷ್ಟಂತ ನೋಡ್ಕೋ ಕೂತ್ವ ನಾ ಹೊಸವಾಗಿದ್ದೀನಿ ಕಾಂಪಿಟೇಟಿವ್ ಫೀಲ್ಡಿಂಗ್ ನಾನು ಫುಲ್ ಹೊಸವಾಗಿದ್ದೀನಿ ನನ್ಗೆ ಏನು ಗೊತ್ತಿಲ್ಲ ಒಂದೊಂದು ಇಶ್ಯೂ ಬಗ್ಗೆ ನಾನು ಹಿಂಗ್ ನೋಡ್ಕೋದ್ ಕೂತ್ರೆ ಸರ್ ಒಂದೊಂದು ದಿವ್ಸ ಬೇಕಾಗ್ತೈತೆ ನಾ ಪಾಸ್ ಆಗೋದೆಂದು ಉಳಿಸ್ ಸಬ್ಜೆಕ್ಟ್ ಯಾವಾಗ ಆ ಆತರ ಕೂಡ ಸಮಸ್ಯೆಗಳು ಬರ್ತಾವ ಹಂಗಿದ್ದವ್ರಿಗೆ ನಮ್ಮ ಕಡೆಯಿಂದ ಕೂಡ ಸರ್ ಒಂದು ಉಚಿತ ಸೇವೆ ಇದೆ ದಟ್ ಇಸ್ ಕರೆಂಟ್ ಅಫೇರ್ಸ್ ಯೂಟ್ಯೂಬ್ ಚಾನಲ್ ಆಫೀಸರ್ಸ್ ಅಡ್ಡಾ ಅಂತಾನೆ ನಮ್ದು ಯೂಟ್ಯೂಬ್ ಚಾನಲ್ ಇದೆ ಕೆಳಗಡೆ ಲಿಂಕ್ ಕೂಡ ಇದೆ ಆಮೇಲೆ ಒಂದು ವರ್ಷದ್ದು ಈಗ ಕಳೆದ ಒಂದೂವರೆ ಎರಡು ವರ್ಷದ್ದು ಎಲ್ಲ ಪಿ ಡಿ ಎಫ್ ಅನ್ನ ಮಾಡಿ ಆ ಪಿ ಡಿ ಎಫ್ ಲಿಂಕ್ ಕೂಡ ಕೆಳಗಡೆ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ ಅದಾವ ನೀವು ಅಲ್ಲಿಂದನು ಡೌನ್ಲೋಡ್ ಮಾಡ್ಕೋಬಹುದು ನಾವು ಪ್ರತಿ ಒಂದು ದಿವಸ ಬಿಟ್ಟು ಒಂದು ದಿವಸ ಬೆಳಗ್ಗೆ ಒಂಬತ್ತು ಹದಿನೈದಕ್ಕೆ ಈ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋಗಳನ್ನ ಮಾಡ್ತೀವಿ ಓಕೆ ನೀವು ಪೇಪರ್ ಓದ್ರಿ ಪೇಪರ್ ಓದ್ರಿ ಆರ್ಟಿಕಲ್ ಓದ್ರಿ ಬಟ್ ನೀವು ನೋಟ್ಸ್ ಮಾಡ್ಕೊಳ್ಳೋದು ಅಥವಾ ಅದ್ರ ಬಗ್ಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಎಂಗಲ್ ಒಳಗಡೆ ತಿಳ್ಕೊಳ್ಳೋದು ಆಕೆ ನೀವು ಒಂದು ಪೇಪರ್ ಓದಬಹುದು ಎರಡು ಪೇಪರ್ ಓದ್ಬೋದು ಇಲ್ಲಿ ಏನ್ ಮಾಡಿರ್ತೀವಿ ಹದಿಮೂರು ನ್ಯೂಸ್ ಪೇಪರ್ ಗಳನ್ನ ತಗೊಂಡು ಆ ಎಲ್ಲ ಇಂಗ್ಲಿಶು ಕನ್ನಡ ಮಾಧ್ಯಮ ಎಲ್ಲಾ ನ್ಯೂಸ್ ಪೇಪರ್ ಇಂದ ಮಟೀರಿಯಲ್ ಗಳನ್ನ ರೆಡಿ ಮಾಡಿ ಅದನ್ನ ಪಿ ಡಿ ಎಫ್ ರೂಪದೊಳಗಡೆ ನಿಮಗೆ ಕೊಟ್ಟು ವಿತ್ ಎಕ್ಸ್ಪ್ಲೇಷನ್ ಕೂಡ ಇರ್ತದೆ ಒಂದೊಂದು ವಿಡಿಯೋ ಒಂದ್ ಗಂಟೆ ಒಂದೂವರೆ ಗಂಟೆ ಅಲ್ಲೇ ನೀವು ನೋಡಿದ್ರೆ ಗೊತ್ತಾಗ್ತದೆ ಎಲ್ಲಾ ಮಾಹಿತಿ ನಿಮಗೆ ಬರ್ತದೆ ಮತ್ತದ್ರ ಮೇಲೆ ಎಂ ಸಿ ಕ್ಯೂಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಗಳು ಕೂಡ ಇರ್ತವೆ ಇದು ಮುಗಿದ ತಕ್ಷಣ ಈ ವಿಡಿಯೋ ಮುಗಿದ ತಕ್ಷಣ ನಾವೇನ್ ಮಾಡ್ತೀವಿ ಆಫೀಸರ್ ಸಡ್ಡ ಟೆಲಿಗ್ರಾಮ್ ಚಾನಲ್ ಇದೆ ಈ ಆಫೀಸರ್ ಸಡ್ಡ ಟೆಲಿಗ್ರಾಮ್ ಚಾನಲ್ನಾಗ ಇಮಿಡಿಯೇಟ್ಲಿ ನಾವು ಅದನ್ನ ಪಿಡಿ ಎಫ್ ಹಾಕ್ಬಿಡ್ತೀವಿ ಈಗಾಗಲೇ ಸುಮಾರು ಒಂದ್ ತೊಂಬತ್ತೆಂಟು ಸಾವಿರ ಜನ ವಿದ್ಯಾರ್ಥಿಗಳಿದಾರ ಸೊ ಅದ್ರ ಪಿ ಡಿ ಎಫ್ ಹಾಕ್ಬಿಡ್ತೀವಿ ಆ ಪಿಡಿಎಫ್ ಎಫ್ ನೋಟ್ಸ್ ಬರ್ತದೆ ಅವತ್ತಿನ ಪಿಡಿ ಎಫ್ ಅವತ್ತೆ ಹಾಕ್ತಿವಿ ಮಂತ್ಲಿ ಪಿಡಿಎಫ್ ಎಫ್ ಮಂತ್ಲಿ ಮ್ಯಾಗ್ಝಿನ್ ಫ್ರೀ ಆಫ್ ಕಾಸ್ಟ್ ಫ್ರೀ ಒಂದ್ ರೂಪಾಯಿ ಇಲ್ಲ ಅದನ್ನು ಕೂಡ ಲಿಂಕ್ ಇಲ್ಲೇ ಹಾಕಿರ್ತೈತಿ ಇಯರ್ಲಿ ಪಿ ಡಿ ಎಫ್ ಒಂದು ವರ್ಷದ ಪಿ ಡಿ ಎಫ್ ಒಂದು ವರ್ಷದ್ದು ಪ್ರಚಲಿತ ವಿದ್ಯಮಾನಗಳ ಎಲ್ಲ ಪಿ ಡಿ ಎಫ್ ಅದು ಕೂಡ ಕೆಳಗಡೆ ನಿಮ್ಗೆ ಇದನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಇದೆ ಇವೆಲ್ಲ ಕೂಡ ನಿಮಗೆ ಒಂದೇ ಕಡೆ ಸಿಕ್ತವ ನೀವು ಇದರಿಂದ ತಗೋಬಹುದು ಏನಂತಂದ್ರೆ ಕರೆಂಟ್ ಅಫೇರ್ಸ್ ವಿಡಿಯೋಗಳು ರೆಗ್ಯುಲರ್ ಇರಬೇಕು ಮತ್ತೆ ನೀವು ಏನೇ ಒಂದು ಮ್ಯಾಗ್ಝಿನ್ ಓದಿದ್ರು ಕೂಡ ಆ ಮ್ಯಾಗ್ಝಿನ್ ಓದೋಕ್ಕಿಂತ ಮೊದ್ಲು ಎಕ್ಸ್ಪ್ಲನೇಷನ್ ಇರಬೇಕು ಈಗ ಆಸ್ ಅ ಎಜುಕೇಟರ್ ಆಗಿ ನಾನೇ ಇದನ್ನ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಯೂಟ್ಯೂಬ್ ಒಳಗಡೆ ಆಮೇಲೆ ನಿಮಗೆ ನೋಟ್ಸ್ ಕೊಡ್ತೀನಿ ಸುಮ್ಮನೆ ನಾನು ನೋಟ್ಸ್ ಕೊಡೋದು ಸುಮ್ಮನೆ ಮ್ಯಾಗ್ಝೀನ್ ಕೊಡೋದು ಮಾಡಿದ್ರೆ ಅದನ್ನ ಯಾರು ಬರ್ದಾರೋ ನಮಗೇನು ಗೊತ್ತು ಅಥವಾ ಡೈರೆಕ್ಟ್ ಪೇಪರ್ ಇಂದ ಕಾಪಿ ಪೇಸ್ಟ್ ಮಾಡಾರೋ ಗೊತ್ತು ಅದಕ್ಕಾಗಿ ಒಬ್ಬ ಎಜುಕೇಟರ್ ಎಕ್ಸ್ಪ್ಲೈನ್ ಮಾಡಿರ್ಬೇಕು ಅದರದ್ದು ನೋಟ್ಸ್ನೂ ಇರಬೇಕು ಈ ರೀತಿ ಇದ್ದಂಥದ್ದನ್ನ ನೀವು ಫಾಲೋ ಮಾಡಕ್ ಸಾಧ್ಯ ಆಗಿರ್ಬೇಕು ಆಮೇಲೆ ಇನ್ನೊಂದು ನಾವು ನಮ್ಮ ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನೆಲ್ ಒಳಗಡೆ ಮೊದಲು ಈ ಒಂದು ಪೇಪರ್ ನ್ಯೂಸ್ ಪೇಪರ್ ಕಟಿಂಗ್ಸ್ ಗಳನ್ನ ಹಾಕ್ತಿದ್ವಿ ಓಕೆ ಸೊ ಪ್ರಜಾವಾಣಿ ಇರಬಹುದು ಹಿಂದೂ ಇರ್ಬೋದು ನ್ಯೂಸ್ ಪೇಪರ್ ಕಟಿಂಗ್ಸ್ ಗಳನ್ನ ಕೂಡ ಹಾಕ್ತಿದ್ವಿ ಮುಂದಿನ ಕೆಲವು ದಿನಗಳಲ್ಲಿ ನಾವು ಅದನ್ನ ಮತ್ತೆ ಶುರು ಮಾಡ್ತಾ ಇದ್ವಿ ಬಿಕಾಸ್ ಸಾವಿರಾರು ವಿದ್ಯಾರ್ಥಿಗಳು ಪಾಪ ಕೇಳ್ತಾ ಇದಾರೆ ಹಳ್ಳಿ ಕಡೆಯಿಂದ ಬಹಳ ವಿದ್ಯಾರ್ಥಿಗಳು ಕೇಳ್ತಾ ಇದಾರೆ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಅದನ್ನ ಸ್ಟಾರ್ಟ್ ಮಾಡ್ಬೇಕಂತ ಕೂಡ ನಾವು ಅದನ್ನ ಅನ್ಕೊಂಡಿದ್ವಿ ಈಗಾಗ್ಲೇ ನಾವು ಪೇಪರ್ ಕಟಿಂಗ್ಸ್ ಹಾಕಿದ್ರು ಕೂಡ ಅದಕ್ಕಿಂತ ಹೆಚ್ಚಿನ ಮಾಹಿತಿಯನ್ನ ವಿಡಿಯೋದಲ್ಲೇ ಕೊಡ್ತಾ ಇದೀವಿ ಮ್ಯಾಗ್ಝೀನು ಕೊಡ್ತಾ ಇದೀವಿ ಬಟ್ ಅದನ್ನು ಕೊಡೋಣ ಅಂತ ಹೇಳಿ ನಾವು ಅನ್ಕೊಂಡಿದೀವಿ ಸೊ ಮುಂದಿನ ದಿನಗಳಲ್ಲಿ ಆ ಒಂದು ಉಚಿತ ಸೇವೆಯನ್ನ ಕೂಡ ನಾವು ನಿಮ್ಗೆ ಕೊಡ್ತೀವಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಮತ್ತಿದು ಮುಗಿದ ಮೇಲೆ ಸರ್ ಇನ್ನ ನೆಕ್ಸ್ಟ್ ನಮ್ಮ ಕೆ ಎಸ್ ಮತ್ತೆ ಪಿ ಎಸ್ ಐ ನಮ್ಮ ಆಫೀಸರ್ಸ್ ಅಡ್ಡ ಆಪ್ ಕೂಡ ಇದೆ ಈ ಆಪ್ ಒಳಗಡೆ ನಾವು ರೆಗ್ಯುಲರ್ ಆಗಿ ಬ್ಯಾಚ್ ಗಳು ನಡೀತಿರುತ್ತೆ ಈಗಾಗಲೇ ನಾವು ಕೆ ಎಸ್ ಒಂಬತ್ತನೇ ಬ್ಯಾಚ್ ಅಲ್ಲಿ ಕೆ ಎಸ್ ನೈನ್ತ್ ಬ್ಯಾಚ್ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಆರಂಭವಾಗ್ತಾ ಇದೆ ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಬೇಕು ಅಂತಂದ್ರೆ ಕೆಳಗಡೆ ಫೋನ್ ನಂಬರ್ ಕೂಡ ಇದೆ ಅಲ್ಲಿ ನೀವು ಕೇಳಬಹುದು ಅದರೊಳಗಡೆ ಅಪ್ಡೇಟೆಡ್ ಪಿ ಎಸ್ ಐ ಕೆ ಎಸ್ ಸಿಲೆಬಸ್ ಇರ್ತದೆ ಎಲ್ಲ ಕಂಪ್ಲೀಟ್ ಆಗ್ತದೆ ಮತ್ತೆ ನೆಕ್ಸ್ಟ್ ರೆಕಾರ್ಡೆಡ್ ಲೈವ್ ಕ್ಲಾಸ್ ಎರಡೂ ಕ್ಲಾಸ್ಗಳು ನೀವು ಇವತ್ತೇನಾದ್ರೂ ಕ್ಲಾಸ್ ಕೇಳಕ್ ಆಗ್ಲಿಲ್ಪ ಅಂತಂದ್ರೆ ಆ ಕ್ಲಾಸ್ ಅಲ್ಲೇ ಇರ್ತೈತಿ ರೆಕಾರ್ಡೆಡ್ ಅಲ್ಲೇ ಇರ್ತೈತಿ ಒಂದು ವರ್ಷತ್ತನ ನೀವು ಬೇಕಾದ ಕೇಳಬಹುದು ಮತ್ತದ್ದು ಪಿ ಡಿ ಎಫ್ ನೋಟ್ಸ್ ಕೂಡ ಇರ್ತದೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಗಳು ಕೂಡ ಇರ್ತವೆ ಪರ್ಸನಲ್ ಕೇರ್ ಇರ್ತದೆ ಟೆಸ್ಟ್ ಸೀರೀಸ್ ಇವೆಲ್ಲ ಇದ್ರೊಳಗಡೆ ಇರುವಂತದ್ದು ಅದ್ರದ್ದು ಕೂಡ ನಿಮಗೆ ಬೇಕಂದ್ರೆ ಬೆನಿಫಿಟ್ ಅನ್ನ ತಗೊಳಕ್ ಸಾಧ್ಯ ಇರ್ಬೇಕು ಇಲ್ಲ ನಾನು ಹಂಗೇನೆ ಓದ್ತೀನಿ ಅಂತಂದ್ರೂ ಕೂಡ ಆಫೀಸರ್ಸ್ ಅಡ್ಡಾದಿಂದ ಯಾವಾಗ್ಲೂ ಉಚಿತ ಸೇವೆಗಳು ನಿರಂತರ ನಮ್ಮ ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ಯಾವಾಗಿದ್ರೂನು ಅದು ಸಿಗ್ತಾನೆ ಇರ್ತದೆ ಅದರ ಒಂದು ಸೌಲಭ್ಯವನ್ನ ತಾವು ತೆಗೆದುಕೊಳ್ಳಕ್ ಸಾಧ್ಯ ಇರಬೇಕು ಒಂದು ವಿಡಿಯೋದೊಳಗಡೆ ನಾನು ನಿಮ್ಮ ಒಂದು ಬೇಡಿಕೆಗೆ ಅನುಗುಣವಾಗಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಬಟ್ ಈ ವಿಡಿಯೋ ಇನ್ನ ಮುಗುದಿಲ್ಲ ವಿಡಿಯೋ ಸೆಕೆಂಡ್ ಪಾರ್ಟ್ ಇದೆ ಆಮೇಲೆ ಥರ್ಡ್ ಪಾರ್ಟ್ ಇದೆ ಥರ್ಡ್ ಪಾರ್ಟ್ ಅಂತೂ ಬಹಳ ವಿಶೇಷತೆ ಇದೆ ಅವತ್ತಿನ ಪೇಪರ್ ನಾನು ಅದನ್ನೇ ಇಲ್ಲಿ ಸ್ಕ್ರೀನ್ ಮೇಲೆ ತಗೊಂಡ್ಬಂದು ಅದರ ಬಗ್ಗೆ ಪೂರ್ತಿ ಏನೇನು ಓದ್ಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ಕೊಂತ ಹೋಗ್ತೀನಿ ಬಹುಶಃ ಅದು ವಿಡಿಯೋ ಸ್ವಲ್ಪ ದೊಡ್ದಾಗ್ಬಹುದು ಅದು ಒನ್ ಅವರ್ ಆಗ್ತೈತೋ ಎರಡು ಅವರ್ ಆಗ್ತೈತೋ ಗೊತ್ತಿಲ್ಲ ಒಂದು ದಿವಸ ಕನ್ನಡ ನ್ಯೂಸ್ ಪೇಪರ್ ಒಂದು ದಿವಸ ಇಂಗ್ಲಿಷ್ ನ್ಯೂಸ್ ಪೇಪರ್ ಅದನ್ನು ಕೂಡ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ ಹೆಚ್ಚಿನ ಮಾಹಿತಿಗಳಿಗಾಗಿ ಆಫೀಸರ್ ಅಡ್ಡಾಗಿ ನೀವು ಸಂಪರ್ಕ ಮಾಡಕ್ ಸಾಧ್ಯ ಇರಬೇಕು ಈ ಒಂದು ವಿಡಿಯೋದ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ಲೈಕ್ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಆಗಿದ್ರೆ ಶೇರ್ ಮಾಡಬೇಕಂದ್ರೆ ಶೇರ್ ಮಾಡ್ರಿ ಸೊ ಈ ಒಂದು ಅಮೂಲ್ಯವಾದಂತ ಸಮಯವನ್ನ ಕೊಟ್ಟು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸೊ ಥ್ಯಾಂಕ್ ಯು ವೆರಿ ಮಚ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಗಾಡ್ ಬ್ಲಸ್ ಯು ಆಲ್ ಥ್ಯಾಂಕ್ ಯು